ನಮಸ್ಕಾರ ಯೋಯೋ ಟಿವಿಗೆ ಸುಸ್ವಾಗತ ಹದಿನೆಂಟು ಜೂನ್ ಎರಡ್ ಸಾವಿರದ ಹತ್ತೊಂಬತ್ತು ಮಂಗಳವಾರದ ರಾಶಿ ಫಲಗಳು ಮೇಷರಾಶಿ ಶತ್ರುವಿನ ಶತ್ರು ಮಿತ್ರ ಎನ್ನುವಂತೆ ಶತ್ರುವಿನ ಎಲ್ಲಾ ವರ್ಷಗಳನ್ನು ತಿಳಿಯೋದ್ರಿಂದ ನಿಮ್ಮ ರಾಜಕೀಯ ಜೀವನಕ್ಕೆ ಒಂದು ಹೊಸ ತಿರುವು ಮೂಡುತ್ತದೆ ನಿಮ್ಮ ಬಗೆಯ ವಿಶೇಷ ಪರೀಕ್ಷೆಗೆ ಸದ್ಯವೇ ಕಾಲ ಕೂಡಿ ಬರುತ್ತದೆ ವೃಷಭ ರಾಶಿ ಕಾರ್ಯಸ್ಥಿತಿ ಬಗೆಗೆ ಎಲ್ಲಾ ವಿಚಾರಗಳಲ್ಲಿಯೂ ವಿವೇಕದೊಂದಿಗೆ ಪೂರೈಸಿ ಸಂಗಾತಿಯ ಸಲಹೆಯಿಂದ ಒಳ್ಳೆಯದಾಗುತ್ತದೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಹವಾಮಾನ ಬದಲಾವಣೆಯಿಂದ ಆರೋಗ್ಯದಲ್ಲಿ ವ್ಯತ್ಯಯ ಕಂಡುಬರುತ್ತದೆ ಮಿಥುನ ರಾಶಿ ಸಾಂಕೇತಿಕವಾದ ನಿಮ್ಮ ಪ್ರತಿಭಟನೆ ಪ್ರತಿಪಾದನೆ ದಡ್ಡರಿಗೆ ಅರ್ಥವಾಗುವುದಿಲ್ಲ ಸರಳವಾಗಿ ಮಾತನಾಡಿ ಬೃಹತ್ ಸಮಸ್ಯೆ ೆಯನ್ನು ಬಗೆಹರಿಸಿಕೊಳ್ಳಿ ಬೇರೆಯವರು ಹಣಕಾಸಿನ ವಿಷಯದಲ್ಲಿ ಮೂಗು ತೋರಿಸಬಹುದು ಕಟಕ ರಾಶಿ ಕಾರ್ಯದಲ್ಲಿ ಸಿದ್ಧಿ ಆದರೂ ಬೇರು ತೆಗ್ಗಿನ ದಾರಿಯಲ್ಲಿ ಕಲ್ಲು ಮುಳಿನ ದಬ್ಬಿರು ದಾರಿಯಲ್ಲಿ ಸಾಗಬೇಕಾಗಿರೋದ್ರಿಂದ ಎಚ್ಚರಿಕೆ ಅಗತ್ಯ ಆದಷ್ಟು ಕುಲದೇವರನ್ನ ಪ್ರಾರ್ಥಿಸಿಕೊಳ್ಳಿ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ರಾಶಿ ಆರೋಗ್ಯದಲ್ಲಿ ನಿರಾಸಕ್ತಿ ಹೊಂದಬೇಡಿ ದಿಢೀರ್ ಉಂಟಾಗುವ ಅಶಕ್ತೆಯಿಂದ ಕಿರಿಕಿರಿ ಉಂಟಾಗುವುದು ವೈದ್ಯರ ಸಲಹೆಯಂತೆ ಔಷಧೋಪಚಾರ ನಡೆಸಿ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ನೀವು ಇರುತ್ತದೆ ನೀವು ಕಾಯಿಲೆಯಿಂದ ಬೇಗ ಗುಣಮುಖರಾಗುವಲ್ಲಿ ಸಹಕಾರಿಯಾಗುತ್ತದೆ ಕನ್ಯಾ ರಾಶಿ ನಿಮ್ಮ ಜತೆಗಾರರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ ನಿಮ್ಮ ಅತ್ಯುತ್ತಮ ಕ್ಷಣಗಳು ಅರ್ಥವಾಗದಂತೆ ನೋಡಿಕೊಳ್ಳಿ ಇನ್ನೊಬ್ಬರ ಮರ್ಜಿಗೆ ಒಳಗಾಗಿ ನಿಮ್ಮ ತನವನ್ನ ನೀವು ಬಿಟ್ಟುಕೊಡಬೇಡಿ ಇದರಿಂದ ಮುಂದೆ ನಿಮಗೆ ಒಳ್ಳೆಯದಾಗುತ್ತೆ ತುಲಾ ರಾಶಿ ಮಕ್ಕಳು ಕೆಲಸಗಾರರು ಸರ್ಕಾರಿ ಅಧಿಕಾರಿಗಳ ಒತ್ತಡ ತರುವ ಸಾಧ್ಯತೆ ಇದೆ ಆದಷ್ಟು ತಾಳ್ಮೆಯಿಂದ ವ್ಯವಹರಿಸಿ ಕೋಪ ಅನರ್ಥಗಳಿಗೆ ಕಾರಣವಾಗುತ್ತದೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ ವೃಶ್ಚಿಕ ರಾಶಿ ರಾಜಕೀಯದಲ್ಲಿ ರಾಜಕೀಯ ತಂತ್ರಗಾರಿಕೆ ರಾಜಕೀಯ ದಾಳಗಳು ಉರುಳುವ ಇತ್ಯಾದಿ ಇದ್ದೇ ಇರುತ್ತದೆ ಆದರೆ ಮನದಾಳದ ಮಾತಿನಿಂದ ಜನಪ್ರಿಯತೆ ಹೊಂದಲು ಸಾಧ್ಯವಾಗುವುದು ಹಮ್ಮಿಕೊಂಡ ಕಾರ್ಯಗಳಲ್ಲಿ ಗಣ್ಯರ ಅನೇಕರ ಬೆಂಬಲ ದೊರೆಯುತ್ತದೆ ಧನುಸ್ ರಾಶಿ ನಿಮ್ಮ ವೈಯಕ್ತಿಕ ಕೆಲಸಗಳನ್ನ ಬಿಟ್ಟು ಬೇರೆ ಕೆಲಸಗಳನ್ನು ಎತ್ತಿಕೊಳ್ಳಲು ಸಾಹಸ ಮಾಡಬೇಡಿ ವಿನಾಕಾರಣ ಅಪವಾದಗಳು ನಿಮ್ಮ ಮೇಲೆ ಬರುತ್ತವೆ ತಾಳ್ಮೆಯಿಂದ ವ್ಯವಹರಿಸಿ ಆಂಜನೇಯ ಸ್ತೋತ್ರ ಪಠಿಸಿಕೊಂಡರೆ ಜಯಶೀಲರಾಗುತ್ತೀರಿ ಮಕರ ರಾಶಿ ಮೃಷ್ಠಾನದ ಭೋಜನ ಸವಿಯುವುದಕ್ಕಾಗಿ ಅಥವಾ ಸುಂದರ ಪ್ರದೇಶಗಳ ವೀಕ್ಷಣೆಗಾಗಿ ಸಮಯವನ್ನು ಮೀಸಲಿಡುತ್ತಿರಿ ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಗೆ ಮನಸ್ಸಿಗೆ ಮುದ ನೀಡುತ್ತದೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಕುಂಭರಾಶಿ ಹಲಸಿನ ಹಣ್ಣನ್ನು ಸೂಜಿಯಿಂದ ಕತ್ತರಿಸಲಾಗುವುದಿಲ್ಲ ಅದಕ್ಕೆ ಹರಿತವಾದ ಚಾಕು ಬೇಕು ಹೀಗಾಗಿ ನಿಮ್ಮ ವಿರೋಧಿಗಳನ್ನು ಎದುರಿಸಲು ಸೌಮ್ಯತೆ ಸಾಕಾಗುವುದಿಲ್ಲ ನೀವು ಕೂಡ ಕೆಲವೊಮ್ಮೆ ರೋಷಾವೇಶ ವ್ಯಕ್ತಪಡಿಸಬೇಕಾಗುತ್ತದೆ ಕೊನೆಯದಾಗಿ ಮೀನರಾಶಿ ಪ್ರತಿಯೊಂದು ಕಾರ್ಯದಲ್ಲೂ ಅಡೆತಡೆ ಉಂಟು ಉಂಟಾಗುತ್ತದೆ ದುರ್ಗಾ ದೇವಿಯನ್ನು ಪ್ರಾರ್ಥಿಸಿಕೊಳ್ಳಿ ಬಡವರಿಗೆ ಆಹಾರ ನೀಡಿ ಪ್ರಯಾಣ ಕಾಲದಲ್ಲಿ ಸ್ವಲ್ಪ ಉದ್ದಿನಗಳನ್ನು ಇಟ್ಟುಕೊಳ್ಳಿ ಹೀಗಿವೆ ಈ ದಿನದ ರಾಶಿ ಫಲ ಸರ್ವರಿಗೆ ಶುಭವಾಗಲಿ ಶುಭ ದಿನ ಸರ್ವೇ ಜನ ಹಸುಕಿನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ